ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ಕೌಂಟ್ ಡೌನ್ ಶುರುವಾಗಿದೆ. ಇದೇ ತಿಂಗಳ ಕೊನೆಯಲ್ಲಿ ಶೋ ಆರಂಭವಾಗಲಿದೆ. ಇದೀಗ ಕಲರ್ಸ್ ಕನ್ನಡ ಬಿಗ್ ಬಾಸ್ ಕನ್ನಡ ಪ್ರೋಮೋ ರಿಲೀಸ್ ಮಾಡಿದೆ. ಈ ಪ್ರೋಮೋದಲ್ಲೂ ವೀಕ್ಷಕರ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ, ವೀಕ್ಷಕರನ್ನ ಗೊಂದಲಕ್ಕೆ ಒಳಗಾಗುವಂತೆ ಮಾಡಿದೆ. ಹೊಸ ಅಧ್ಯಾಯ ಹೊಸ ದಶಕ ಅಂತ ಪ್ರೋಮೋದಲ್ಲಿ ಹೇಳಲಾಗಿದ್ದು, ಹೊಸ ನಿರೂಪಕರು ಬರಲಿದ್ದಾರೆ ಎಂಬ ಪ್ರಶ್ನೆ ಎಲ್ಲರನ್ನ ಕಾಡತೊಡಗಿದೆ. ಈ ಬೆನ್ನಲ್ಲೇ ರಮೇಶ್ ಅರವಿಂದ್ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ದೊಡ್ಡಮನಿಗೆ ಹೊಸ ನಿರೂಪಕರು ಬರ್ತಾರಾ? ಯಾವಾಗ ಬಿಗ್ ಬಾಸ್ ಶುರುವಾಗುತ್ತೆ? ರಮೇಶ್ ಅರವಿಂದ್ ಹೇಳಿದ್ದೇನು? ಈ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅದೊಂದು ಪ್ರಶ್ನೆ ಬಿಗ್ ಬಾಸ್ ವೀಕ್ಷಕರನ್ನ ಕಳೆದ ಕೆಲವು ದಿನಗಳಿಂದ ಕಾಡ್ತಾ ಇದೆ. ಕಿಚ್ಚ ಸುದ್ದಿ ಬಿಗ್ ಬಾಸ್ ಹೋಸ್ಟ್ ಮಾಡ್ತಾರಾ ಇಲ್ವಾ ಅನ್ನೋದು. ಈ ಪ್ರಶ್ನೆಗೆ ಉತ್ತರ ಇನ್ನಾದ್ರೂ ಸಿಗುತ್ತಾ ಅಂತ ಕಾದುಕೊಳ್ಳುತ್ತಿದ್ದ ವೀಕ್ಷಕರಿಗೆ ಮತ್ತೆ ನಿರಾಸೆಯಾಗಿದೆ. ಮತ್ತೆ ಕಲರ್ಸ್ ಕನ್ನಡ ವಾಹಿನಿ ಸುದೀಪ್ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಿದೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದೇ ತಿಂಗಳ 28ರಿಂದ ಬಿಗ್ ಬಾಸ್ ಸೀಸನ್ 11 ಶುರುವಾಗಲಿದೆ ಅಂತ ಹೇಳಲಾಗ್ತಿದೆ. ಸೆಪ್ಟೆಂಬರ್ 23ಕ್ಕೆ ಬಿಗ್ ಬಾಸ್ ತಂಡ ಪ್ರೆಸ್ ಮೀಟ್ ಹಮ್ಮಿಕೊಂಡಿದೆ. ಸುದೀಪ್ ನೇತೃತ್ವದಲ್ಲಿ ಬಿಗ್ ಬಾಸ್ ಪ್ರೆಸ್ ಮೀಟ್ ನಡೆಯುತ್ತಿದೆ. ಈಗಾಗಲೇ ಸೀಸನ್ 11 ನ ಲೋಗೋ ರಿವೀಲ್ ಆಗಿದೆ. ಇದೀಗ ಕಲರ್ಸ್ ಕನ್ನಡ ಪ್ರೋಮೋ ಹೊರತಂದಿದೆ. ಈ ಪ್ರೋಮೋ ಮೂಲಕ ನೋಡುಗರನ್ನ ಅಚ್ಚರಿಗೆ ದೂಡಿದೆ. ಇತ್ತೀಚೆಗಷ್ಟೇ ಕಲರ್ಸ್ ಕನ್ನಡ ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬಿಗ್ ಬಾಸ್ ಲೋಗೋ ಅನಾವರಣ ಮಾಡಿತ್ತು. ನೀರು ಬೆಂಕಿಯ ಕಾಂಬಿನೇಷನ್ನ ಬಿಗ್ ಬಾಸ್ ಕಣ್ಣು ಎಲ್ಲರ ಗಮನ ಸೆಳೆದಿತ್ತು. ಈ ನಡುವೆ ಹಾಗೆ ಶೇರ್ ಮಾಡಿದ ಪೋಸ್ಟ್ನಲ್ಲಿ ಕಿಚ್ಚ ಸುದೀಪ್ ಹ್ಯಾಶ್ಟ್ಯಾಗ್ ಅನ್ನ ಏಕಾಏಕಿ ರಿಮೂವ್ ಮಾಡಲಾಗಿತ್ತು. ಇದನ್ನ ಗಮನಿಸಿದ ಕೆಲವರು ಈ ಸಲದ ಶೋನಲ್ಲಿ ಸುದೀಪ್ ನಿರೂಪಣೆ ಮಾಡಲ್ವಾ ಅಂತ ಕಾಮೆಂಟ್ ಹಾಕಿದ್ರು. ಅದಾದ್ಮೇಲೆ ಕಿಚ್ಚ ಸುದೀಪ್ ಬದಲು ರಿಷಬ್ ಶೆಟ್ಟಿ, ರಮೇಶ್ ಅರವಿಂದ್, ಗೋಲ್ಡನ್ ಸ್ಟಾರ್ ಗಣೇಶ್ ಈ ಮೂವರಲ್ಲಿ ಒಬ್ರು ಕಾರ್ಯಕ್ರಮ ನಡೆಸಿಕೊಡ್ತಾರೆ ಅನ್ನೋ ಮಾತು ಕೇಳಿ ಬಂದಿತ್ತು. ಇದೀಗ ಹೊಸ ಪ್ರೋಮೋದಲ್ಲಿ ಈ ಗಾಸಿಪ್ಗೆ ಮತ್ತಷ್ಟು ಒಗ್ಗರಣೆ ಹಾಕಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ಒಂದಷ್ಟು ವಿಶೇಷತೆಗಳಿವೆ. ಜನರ ಮನೆಗಳಲ್ಲಿ, ಮೊಬೈಲ್ಗಳಲ್ಲಿ, ಎಲ್ಲೆಂದರಲ್ಲಿ ಬಿಗ್ ಬಾಸ್ ನೋಡುವ ದೃಶ್ಯವನ್ನು ಚಿತ್ರಿಸಲಾಗಿದೆ. ಟಿವಿ ಪರದೆ ಮೇಲೆ ಇದು ಬಿಗ್ ಬಾಸ್, ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ, 10 ವರ್ಷಗಳಿಂದ ನೋಡ್ತಾನೆ ಇದ್ದೀರಾ, ಇದು ದೊಡ್ಡದಾಗ್ತಾನೆ ಇದೆ. ಈ ಬಾರಿ ಇನ್ನೂ ದೊಡ್ಡದು ಕಾದಿದೆ. ಯಾಕಂದ್ರೆ ಇದು ಹೊಸ ದಶಕ, ಹೊಸ ಆಟ, ಹೊಸ ಅಧ್ಯಾಯ ಅಂತ ಬಿಗ್ ಬಾಸ್ ಹೇಳಿದೆ. ಈ ವೇಳೆ ಬಾಲಕನೊಬ್ಬ ಹಾಗಾದ್ರೆ ಆಂಕರ್ ಹೊಸಬ್ರಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಆಗ ಬಿಗ್ ಬಾಸ್ ಗಹಗಹಿಸಿ ನಕ್ಕಿದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರೋಮೋದಲ್ಲೂ ಕಿಚ್ಚ ಸುದೀಪ್ ವಾಯ್ಸ್ ಕೇಳಿಲ್ಲ. ಈ ಮೂಲಕ ನಿರೂಪಕರು ಯಾರು ಎಂಬುದನ್ನ ವಾಹಿನಿ ರಿವೀಲ್ ಮಾಡದೆ ಮತ್ತಷ್ಟು ಕುತೂಹಲವನ್ನ ಉಳಿಸಿಕೊಂಡಿದೆ. ಇನ್ನು ನಟ ರಮೇಶ್ ಅರವಿಂದ್ ಹರಿದಾಡ್ತಿರೋ ಸುದ್ದಿ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಹೌದು, ಬಿಗ್ ಬಾಸ್ ಹೋಸ್ಟ್ ಬಗ್ಗೆ ರಮೇಶ್ ಅರವಿಂದ್ ಹೆಸರು ಕೇಳಿ ಬರ್ತಿದೆ. ಆದ್ರೆ ಈ ಒಂದು ವೈರಲ್ ನ್ಯೂಸ್ ಬಗ್ಗೆ ರಮೇಶ್ ಅರವಿಂದ್ ರಿಯಾಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಚೆನ್ನಾಗಿಯೇ ಹೋಗ್ತಿದೆ, ಸುದೀಪ್ ಚೆನ್ನಾಗಿ ಹೋಸ್ಟ್ ಮಾಡ್ತಿದ್ದಾರೆ, ಅಲ್ಲಿ ಏನು ತೊಂದರೆ ಇಲ್ಲ, ಎಲ್ಲವೂ ಚೆನ್ನಾಗೇ ಇದೆ, ಹಾಗಿದ್ದಾಗ ನಾನು ಯಾಕೆ ಅನ್ನೋ ಅರ್ಥದಲ್ಲಿ ರಮೇಶ್ ಅರವಿಂದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದನ್ನ ಕೇಳಿದ್ರೆ ರಮೇಶ್ ಅರವಿಂದ್ ಬಿಗ್ ಬಾಸ್ ಹೋಸ್ಟ್ ಮಾಡೋದಿಲ್ಲ ಅನ್ನೋದು ಕನ್ಫರ್ಮ್ ಆದಂತೆ. ಹೀಗಾಗಿ ಕಿಚ್ಚನ ಜಾಗ ಸೇಫ್ ಅಂತ ಹೇಳಲಾಗ್ತಿದೆ. ಇನ್ನು ಕಳೆದ ಸೀಸನ್ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಕಾರ್ತಿಕ್ ಮಹೇಶ್ ವಿಜೇತರಾಗಿ ಹೊರಹೊಮ್ಮಿದ್ರೆ ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿದ್ರು. ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಅವರ ನಡುವಿನ ಕಿತ್ತಾಟ ರಂಪಾಟ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೆಲ್ಲದರ ಫಲವಾಗಿ ಒಟ್ಟಾರೆ ಈ ಹಿಂದಿನ ಎಲ್ಲಾ ಸೀಸನ್ಗಳಿಗೆ ಹೋಲಿಕೆ ಮಾಡಿದ್ರೆ ಅತಿ ಹೆಚ್ಚು TRP ಗಿಟ್ಟಿಸಿಕೊಂಡಿದ್ದು 10ನೇ ಸೀಸನ್. ಇದೀಗ ಅದೇ ಉತ್ಸಾಹದಲ್ಲಿ ಸೀಸನ್ 11 ಶುರುವಾಗಲಿದೆ. ಈ ಸಲ ಏನೆಲ್ಲ ವಿಶೇಷತೆಗಳು ಇರಲಿವೆ ಅಂತ ಇನ್ನಷ್ಟೇ ಗೊತ್ತಾಗಲಿದೆ. ಇನ್ನು ಈ ಬಾರಿ ದೊಡ್ಡಮನೆಗೆ ಬರುವ ಸ್ಪರ್ಧಿಗಳ ಲಿಸ್ಟ್ನಲ್ಲಿ ಕಿರುತೆರೆ ಸ್ಟಾರ್ಗಳ ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳ ದಂಡೇ ಇರಲಿದೆ. ಜೊತೆಗೆ ಈಗಾಗಲೇ 2ನೇ ಪ್ರೋಮೋ ಶೂಟಿಂಗ್ ಕೂಡ ಕೊನೆಯ ಹಂತದಲ್ಲಿದ್ದು ಇನ್ನೊಂದು ವಾರದಲ್ಲಿ ಪ್ರೋಮೋ ಹೊರಬರುವ ಸಾಧ್ಯತೆಗಳಿವೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಸೀಸನ್ 11 ಭಾರಿ ಕುತೂಹಲ ಕೆರಳಿಸಿದೆ. ಕಲರ್ಸ್ ಕನ್ನಡ ಕೂಡ ಯಾವುದೇ ಗುಟ್ಟು ಬಿಟ್ಟು ಕೊಡದೆ ವೀಕ್ಷಕರ ಮನಸ್ಸಲ್ಲಿ ಕುತೂಹಲದ ಬೀಜವನ್ನ ಬಿತ್ತುತ್ತಾ ಬಂದಿದೆ. ಸೊ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಶೋನ ಕಿಚ್ಚ ಸುದೀಪ್ ಹೋಸ್ಟ್ ಮಾಡ್ಬೋದಾ? ಸುದೀಪ್ ಬದಲು ಬೇರೆ ಆಂಕರ್ ಬಂದ್ರೆ ಹಿಂದಿನ ಸೀಸನ್ಗಳಂತೆ ಈ ಸೀಸನ್ ಕೂಡ TRP ಉಳಿಸಿಕೊಳ್ಬಹುದಾ? ನಿಮ್ಮ ಪ್ರಕಾರ ಯಾರು ಶೋ ಹೋಸ್ಟ್ ಮಾಡಿದ್ರೆ ಬೆಸ್ಟ್ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.